ಹಲೋ ಎವ್ರಿವನ್, ವೆಲ್ಕಮ್ ಟು ಅನುಶ್ರುತಿ ಆರ್ಟ್ ಝೋನ್. ಏನೆಲ್ಲ ಮಾಡಿದ್ರೂ ಮನೆಯಲ್ಲಿ ಮತ್ತೆ ಹಳೆ ಬಟ್ಟೆಗಳು ಇದ್ದೇ ಇರುತ್ತೆ ಅಲ್ವಾ? ಅದಕ್ಕೆ ನಾನಿವತ್ತು ಇನ್ನೂ ಒಂದು ಒಳ್ಳೆ ಐಡಿಯಾ ತೋರಿಸ್ತಾ ಇದ್ದೀನಿ, ಈ ಹಳೆ ಬಟ್ಟೆಗಳನ್ನು ಏನು ಮಾಡಬಹುದು ಅಂತ. ಇದರ ಜೊತೆಗೆ ನಿಮಗೊಂದು ಖಾಲಿಯಾಗಿರುವಂತಹ ಅಕ್ಕಿ ಚೀಲ ಬೇಕಾಗುತ್ತೆ. ಇದೆರಡನ್ನೂ ಉಪಯೋಗಿಸಿ ನಾನಿವತ್ತು ನಿಮ್ಮೆಲ್ಲರಿಗೂ ತುಂಬಾ ಉಪಯೋಗಕ್ಕೆ ಬರುವಂತಹ ಒಂದು ವಸ್ತು ಮಾಡಿ ತೋರಿಸ್ತಾ ಇದ್ದೀನಿ. ಹಾಗಾಗಿ ಪೂರ್ತಿ ವಿಡಿಯೋನ ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಲಿಲ್ಲ ಅಂದರೆ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಹಳೆ ಬಟ್ಟೆಗಳನ್ನು ಚಿಕ್ಕ ಚಿಕ್ಕ ತುಂಡುಗಳಾಗಿ ಕತ್ತರಿಸಿಡಿ. ನೀವು ಫ್ರೀ ಇದ್ದಾಗ ಅಥವಾ ಸಂಜೆ ಟಿ ವಿ ನೋಡ್ತಾ ಈ ತರಹ ಹಳೆ ಬಟ್ಟೆಗಳನ್ನು ಕಟ್ ಮಾಡಿ ಇಟ್ಕೊಂಡು ಬಿಟ್ರೆ ಅವುಗಳಿಂದ ಏನನ್ನಾದರೂ ಮಾಡುವಾಗ ಕೆಲಸ ಬೇಗನೆ ಆಗತ್ತೆ. ಇಲ್ಲಿ ನೋಡಿ, ನಾನೊಂದಷ್ಟು ಬಟ್ಟೆಗಳನ್ನು ಮುಂಚೆನೆ ಕಟ್ ಮಾಡಿ ಇಟ್ಕೊಂಡಿದ್ದೆ. ತುಂಬ ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಕತ್ತರಿಸಬೇಕಾದ ಅವಶ್ಯಕತೆ ಕೂಡ ಇಲ್ಲ. ಈಗ ಕಟ್ ಮಾಡಿಕೊಂಡಂತಹ ಬಟ್ಟೆಗಳನ್ನು ಸೈಡಿಗಿಟ್ಟು ಅಕ್ಕಿ ಚೀಲ ತಗೊಳ್ಳಿ. ಮನೆಯಲ್ಲಿ ಸಾಮಾನ್ಯವಾಗಿ ಅಕ್ಕಿ ಚೀಲ ಇದ್ದೇ ಇರುತ್ತೆ. ಅದರ ಮೇಲೆ ಈ ಥರ ದಾರ ಹೊಲಿಗೆ ಏನಾದರೂ ಇದ್ದರೆ ಕಟ್ ಮಾಡಿ ಪೂರ್ತಿಯಾಗಿ ಓಪನ್ ಮಾಡ್ಕೊಳ್ಳಿ. ಕೇವಲ ಒಂದು ಕಡೆಗೆ ಮಾತ್ರ ಪೂರ್ತಿಯಾಗಿ ಓಪನ್ ಮಾಡ್ಕೋಬೇಕು. ಅಕ್ಕಿನ ಪ್ಯಾಕ್ ಮಾಡೋವಾಗ ಈ ತರಹ ಹೊಲದ್ ಬಿಟ್ಟಿರ್ತಾರೆ ಅಲ್ವಾ, ಆ ದಾರನ ಕಟ್ ಮಾಡಿ ನೋಡಿ. ಒಂದು ಸೈಡ್ನಲ್ಲಿ ಈ ಅಕ್ಕಿಯ ಚೀಲಕ್ಕೆ ಜಿಪ್ ಇದೆ. ಈ ತರಹ ಜಿಪ್ ಇರಲಿಲ್ಲ ಅಂದರೆ ಏನು ಮಾಡಬೇಕು ಅಂತ ಆನಂತರ ಹೇಳ್ತೀನಿ. ಜೊತೆಯಲ್ಲಿ ಸೈಡ್ಗೆ ಒಂದೇನೋ ಟ್ಯಾಗ್ ಕೂಡ ಇದೆ, ಅದನ್ನು ಇಲ್ಲಿ ಕಟ್ ಮಾಡಿ ತೆಗಿತಾ ಇದ್ದೀನಿ. ಈಗ ನೋಡಿ, ಎಲ್ಲ ರೆಡಿ ಆಯಿತು. ಈಗ ಈ ಖಾಲಿಯಾಗಿರೋ ಅಕ್ಕಿ ಚೀಲದ ಒಳಗಡೆ ಕಟ್ ಮಾಡಿಕೊಂಡಂತಹ ಹಳೆಯ ಬಟ್ಟೆಗಳ ತುಂಡುಗಳನ್ನು ತುಂಬುತ್ತಾ ಹೋಗಿ. ಆದಷ್ಟು ಒತ್ತೊತ್ತಿಗೆ ಬಟ್ಟೆಗಳನ್ನು ತುಂಬಿ, ಮಧ್ಯೆ ಮಧ್ಯೆ ಹೆಚ್ಚಿಗೆ ಗ್ಯಾಪ್ ಉಳಿಬಾರ್ದು. ಫ್ರೆಂಡ್ಸ್, ಹಳೆ ಬಟ್ಟೆಗಳ ಉಪಯೋಗಕ್ಕೆ ಸಂಬಂಧಿಸಿದಂತೆ ನಮ್ಮ ಚಾನೆಲ್ನಲ್ಲಿ ತುಂಬಾ ವಿಡಿಯೋಗಳಿದ್ದಾವೆ. ನೀವು ಯಾವುದನ್ನಾದರೂ ನೋಡಿರಲಿಲ್ಲ ಅಂದರೆ ನಮ್ಮ ಚಾನೆಲ್ನ ಪ್ಲೇಲಿಸ್ಟ್ನಲ್ಲಿ ಬೆಸ್ಟ್ ಔಟ್ ಆಫ್ ವೇಸ್ಟ್ನಲ್ಲಿ ನೀವು ಚೆಕ್ ಮಾಡಬಹುದು. ಎಲ್ಲ ವಿಡಿಯೋಗಳು ಒಂದೇ ಕಡೆಗೆ ಸಿಗುತ್ತೆ. ಅದರಲ್ಲಿರೋ ವಿಡಿಯೋಗಳು ಖಂಡಿತ ನಿಮಗೆ ಎಲ್ಲವೂ ಇಷ್ಟ ಆಗುತ್ತೆ. ನೋಡಿ, ಈಗ ಕಟ್ ಮಾಡಿಕೊಂಡಿದ್ದಂತಹ ಎಲ್ಲ ಹಳೆ ಬಟ್ಟೆಗಳನ್ನು ಈ ಖಾಲಿಯಾಗಿರೋ ಅಕ್ಕಿ ಚೀಲದ ಒಳಗಡೆ ತುಂಬಿ ನಾನಿಲ್ಲಿ ಇದರ ಜಿಪ್ ಹಾಕ್ತಾ ಇದ್ದೀನಿ. ನಿಮ್ಮ ಮನೆಯಲ್ಲಿ ತರುವ ಅಕ್ಕಿ ಚೀಲದಲ್ಲಿ ಈ ತರಹ ಜಿಪ್ ಇರಲಿಲ್ಲ ಅಂದರೆ ನೀವು ಅಲ್ಲಿ ಸೂಜಿ ದಾರದಿಂದ ಹೊಲಿಬಹುದು. ಇಷ್ಟಾದ ನಂತರ ನೋಡಿ, ಇದನ್ನು ಸ್ವಲ್ಪ ಮೇಲೆ ಕೆಳಗೆ ಈ ಥರ ಕೈಯಿಂದ ಒತ್ತಿ. ಹೀಗೆ ಮಾಡೋದ್ರಿಂದ ಬಟ್ಟೆಗಳೆಲ್ಲ ಕ್ಲೀನಾಗಿ ಫ್ಲ್ಯಾಟ್ ಆಗುತ್ತೆ. ಆನಂತರ ನೋಡಿ, ಇದರ ಹ್ಯಾಂಡಲ್ ಇತ್ತಲ್ವ, ಅದನ್ನು ಕಟ್ ಮಾಡಿ ತೆಗಿತಾ ಇದ್ದೀನಿ. ನೋಡಿ, ಒಂದು ಸೈಡ್ನಲ್ಲಿ ಇದರ ಥಿಕ್ನೆಸ್ ಗೊತ್ತಾಗ್ತಾ ಇದೆ ಅಲ್ವಾ? ಇಷ್ಟು ದಪ್ಪಕ್ಕೆ ಕರೆಕ್ಟಾಗಿ ಬಟ್ಟೆಗಳನ್ನು ತುಂಬಬೇಕು. ಇನ್ನೂ ಏನಾದರೂ ಮಧ್ಯ ಗ್ಯಾಪ್ ಅನಿಸಿದರೆ ಇನ್ನೊಂದು ಸ್ವಲ್ಪ ಬಟ್ಟೆಗಳನ್ನು ಹಾಕಬಹುದು. ಇದು ಜಿಪ್ ಇರೋದ್ರಿಂದ ನಾನು ತೆಗೆದು ಹಾಗೆ ಹಾಕ್ತಾ ಇದ್ದೀನಿ. ನೀವು ಹೊಲಿಯೋದಾದರೆ ಹೊಲಿಯೋದಕ್ಕಿಂತ ಮುಂಚೆ ಇದರ ಥಿಕ್ನೆಸ್ನ ಕರೆಕ್ಟಾಗಿ ನೋಡಿಕೊಂಡು ಆನಂತರ ಹೊಲಿದ್ಬಿಡಿ. ಇಷ್ಟಾದ ನಂತರ ನಿಮಗಿಲ್ಲಿ ಗೊತ್ತಾಯಿತು ಅಲ್ವಾ, ಹಳೆ ಬಟ್ಟೆಗಳನ್ನು ಉಪಯೋಗಿಸಿ ಇಲ್ಲಿ ಏನು ರೆಡಿ ಆಯಿತು ಅಂತ. ನೋಡಿದ್ರಲ್ಲ, ವೇಸ್ಟ್ ಆದ ಬಟ್ಟೆಗಳು ಹಾಗೆ ಖಾಲಿ ಅಕ್ಕಿ ಚೀಲದಿಂದ ಒಂದು ದಿಂಬನ್ನು ಹೇಗೆ ರೆಡಿ ಮಾಡ್ಕೋಬಹುದು ಅಂತ. ಇದಕ್ಕೆ ಒಂದು ದಿಂಬಿನ ಕವರ್ ಹಾಕಿಬಿಟ್ರೆ ನಿಮ್ಮ ಮನೆಯಲ್ಲಿ ನೀವೇ ತಯಾರು ಮಾಡಿದ ಒಂದು ಪಿಲ್ಲೋ ರೆಡಿ ಆಯಿತು. ಇದಕ್ಕೆ ನೀವು ಪಿಲ್ಲೋ ಕವರನ್ನು ಕೂಡ ಮನೆಯಲ್ಲೇ ಮಾಡ್ಕೋಬಹುದು. ಅದನ್ನು ಕೂಡ ನಮ್ಮ ಚಾನೆಲ್ನಲ್ಲಿ ಹೇಗೆ ಮಾಡೋದು ಅಂತ ತಿಳಿಸಿಕೊಟ್ಟಿದ್ದೀವಿ. ಇದೇ ರೀತಿಯ ಹಲವಾರು ಉಪಯುಕ್ತ ವಿಡಿಯೋಗಳು ನಮ್ಮ ಚಾನೆಲ್ನಲ್ಲಿ ನಿಮಗೆ ಸಿಗುತ್ತೆ. ಹಾಗಾಗಿ ರೆಗ್ಯುಲರ್ ಆಗಿ ಚಾನೆಲ್ನ ಫಾಲೋ ಮಾಡಿ, ಎಲ್ಲ ವಿಡಿಯೋಸ್ಗಳನ್ನು ನೋಡಿ, ಬೇರೆಯವ್ರ ಜೊತೆಗೆ ಕೂಡ ಶೇರ್ ಮಾಡಿ. ನೋಡಿ, ಈ ತರಹ ನೀವು ಇಟ್ಟುಬಿಟ್ರೆ ಇದು ಹಳೆ ಬಟ್ಟೆಗಳನ್ನು ಉಪಯೋಗಿಸಿ ಮಾಡಿರುವಂತಹ ಪಿಲ್ಲೋ ಅಂತ ಗೊತ್ತಾಗೋದೇ ಇಲ್ಲ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಲ್ವಾ? ಹಾಗಿದ್ರೆ ಖಂಡಿತ ಟ್ರೈ ಮಾಡಿ, ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋ ಜೊತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.